ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹು ದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗಬಹುದು. ಇದರನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೆಯಲಾಗುತ್ತೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಭಯಪಡ್ತಾರೆ. ಆದರೆ ಭಯಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಎಸ್ ಡಾಕ್ಟರ್ ಪ್ರಶಾಂತ್, ಯಾವಾಗ ಈ ತುಂಬ ಕೇಸಸ್ ಅನ್ನ ನಾವು ನೋಡಿದ್ರೆ ಈ ವೆರಿಕೋಸ್ ವೇನ್ಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಐದರ್ ಇಟ್ಸ್ ಡ್ಯೂ ಟು ಪ್ರೊಫೆಷನಲ್ ಹಜಾರ್ಡ್ ಆಗಿರುತ್ತೆ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಬಂದಿರೋದ್ರಿಂದ ಇದು ಸಿವಿಯರ್ ಆಗಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಕಂಡು ಬರುತ್ತೆ. ಸೊ ಯಾವಾಗ ಪ್ರೊಫೆಷನಲ್ ಹಜಾರ್ಡ್ ಇಂದ ಒಂದು ರೂಟ್ ಕಾಸ್ ಅಂತ ಕಂಡು ಬರುತ್ತೆ ಅವಾಗ ಪ್ರೊಫೆಷನ್ ಅಂತೂ ಬಿಡಕ್ಕಾಗಲ್ಲ, ಆದ್ರೆ ಈ ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರೋಕ್ಕೂ ಸಾಧ್ಯವಾಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಯಾವ ರೀತಿಯ ಅಡ್ವೈಸ್ ಅನ್ನ ಕೊಡೋಕೆ ಇಷ್ಟಪಡ್ತೀರಾ? ಸೊ ಜನರಲಿ ಈಗ ಒಬ್ರಂತಲ್ಲ ಎಷ್ಟೋ ಜನ ಪೇಷಂಟ್ಗಳು ಈಗ ಕ್ಲಿನಿಕಲ್ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ, ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು 10 ಜನ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ಅದರಲ್ಲಿ ಮೋರ್ ದೆನ್ 5-6% ಏನು ಜನ ಏನಿದ್ದಾರೆ ಆಲ್ಮೋಸ್ಟ್ ಈ ಕಾಯಿಲೆ ಬಗ್ಗೆ ಅವರಿಗೆ ಮಾಹಿತಿ ಅನ್ನೋದು ಕೂಡ ಇರೋದಿಲ್ಲ. ಇದನ್ನು ಕೂಡ ಒಂದು ಕಾಯಿಲೆನ ಇದರಿಂದ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕಂದರೆ ಆ ಒಂದು ರಕ್ತನಾಳದಲ್ಲಿ ಊತ ಅಥವಾ ಸ್ವೆಲ್ಲಿಂಗು, ಆ ಒಂದು ಗುಳ್ಳೆ ಥರ ರಚನೆ ಅನ್ನೋದು ಕಾಣಿಸ್ತಾ ಇದೆ ಕಾಲುಗಳ ಮೇಲೆ ಅಂದಾಗ, ಸೊ ಅದರಿಂದ ಮೇಲ್ಗಡೆ ಇನಿಷಿಯಲಿ ಫಸ್ಟ್ ಗ್ರೇಡಲ್ಲಿ ಇದ್ದಾಗ ಯಾವುದೇ ರೀತಿ ಲಕ್ಷಣಗಳು ಅಥವಾ ಸಮಸ್ಯೆ ಅನ್ನೋದು ಕಾಡ್ತಾ ಇರೋದಿಲ್ಲ. ಸೊ ಇನಿಷಿಯಲಿ ಫಸ್ಟ್ ಗ್ರೇಡಲ್ಲಿದ್ದಾಗ ಓನ್ಲಿ ಆ ಒಂದು ರಕ್ತನಾಳದಲ್ಲಿ ಗಂಟು ಫಾರ್ಮ್ ಆಗ್ತಾ ಇದೆ, ಆ ಒಂದು ಕ್ಲಾಟ್ಸ್ ಅನ್ನೋದು ಏನಿದೆ ಅದು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಆ ಒಂದು ಕಂಡೀಷನಲ್ಲಿ ಆ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡುವವರ ಸಂಖ್ಯೆ ನಾವು ತುಂಬಾ ಜಾಸ್ತಿ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣಗಳು ನೋಡೋದಾಗಿರ್ಬೋದು ಅಂದರೆ, ಒಂದು ಆ ಕಾಯಿಲೆ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು, ಎರಡನೇದಾಗಿ ಬಂದುಬಿಟ್ಟು ಎಷ್ಟೋ ಜನ ಸಮೀಪದಲ್ಲಿರೋ ಡಾಕ್ಟರ್ಗಳಿಗೆ ತೋರಿಸ್ಕೊಂಡಿರ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಆ ಅಡ್ವೈಸ್ ಅನ್ನೋದು ಯಾವ ರೀತಿ ಸಿಕ್ಕಿರುತ್ತೆ ಈ ಒಂದು ಕಾಯಿಲೆಯಲ್ಲಿ ಅಂದರೆ, ಈ ಒಂದು ಕಾಯಿಲೆಗೆ ಆಪರೇಷನ್ ಅನ್ನೋದು ಬಿಟ್ಟು ಬೇರೆ ಆಪ್ಷನ್ ಅನ್ನೋದಿಲ್ಲ. ಸೊ ಇದಕ್ಕೆ ಆಪರೇಷನ್ನ ಮೊರೆ ಹೋಗಲೇಬೇಕಾಗತ್ತೆ. ಸೊ ಯಾವುದೇ ಬೇರೆ ಮೆಡಿಕೇಷನಿಂದ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಎಷ್ಟೋ ಜನ ಪೇಷಂಟ್ಗಳಲ್ಲಿ ಸೊ ಆ ಒಂದು ಮಾಹಿತಿ ಅನ್ನೋದು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಸರ್ಜರಿ ಅಂದ ಕೂಡಲೇ ಯಾರಿಗಾಗಲಿ ಭಯ ಅನ್ನೋದು ಆಗೇ ಆಗುತ್ತೆ. ಸೊ ಭಯ ಆದಾಗ ಸೊ ಆ ಕಾಯಿಲೆಯಿಂದ ಸಮಸ್ಯೆನೂ ಆಗ್ತಾ ಇಲ್ಲ, ಯಾಕೆ ಸರ್ಜರಿಗೆ ಹೋಗಬೇಕು, ಅದರಿಂದ ಸಮಸ್ಯೆ ಆದಾಗ ನೋಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಕಾಯಿಲೆನ ಮುಂದೂಡೋದಕ್ಕೆ ಶುರು ಮಾಡ್ತಾ ಬರೋದು. ಸೊ ಈ ರೀತಿ ಆ ಒಂದು ಕಾಯಿಲೆನ ಯಾವಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಸೊ ಆ ಒಂದು ಕಾಯಿಲೆಯಿಂದ ಸೊ ಮೇಲ್ಗಡೆ ಸಮಸ್ಯೆ ಅನ್ನೋದು ಕೂಡ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಥರ ಒಂದಿಷ್ಟು ಸಮಸ್ಯೆಗಳಲ್ಲಿ ನೋಡೋದಾಗಿದ್ದರೆ ಇನಿಷಿಯಲ್ ಪೀರಿಯಡಲ್ಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಕಾಲಲ್ಲಿ ಸೊ ನೋವು ಅನ್ನೋದು ಕಾಡೋದಕ್ಕೆ ಶುರು ಆಗೋದು, ಪ್ಲಸ್ ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ನಮ್ಮ ಕಾಲು ಎತ್ತಿಡೋಕ್ಕೂ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ಭಾರ ಕಾಣಿಸ್ತಾ ಇದೆ, ಜಾಸ್ತಿ ನಡೆದಾಡೋಕ್ಕಾಗ್ತಿಲ್ಲ, ಮೆಟ್ಲು ತಿಳಿಯೋಕೆ ಆಗ್ತಿರೋದಿಲ್ಲ, ಅಥವಾ ಫ್ಲೋರ್ ಮೇಲೆ ಕೆಳಗಡೆ ಕೂತ್ಕೊಂಡಾಗ ಎದ್ದೇಳಬೇಕು ಅಂದರೆ ಸಪೋರ್ಟ್ ಇಲ್ಲದೆ ಎದ್ದೇಳೋಕ್ಕಾಗ್ತಿಲ್ಲ. ಈ ಥರ ಒಂದಿಷ್ಟು ಸಮಸ್ಯೆಗಳು ಇನಿಷಿಯಲಿ ನಾವು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಅದಾದಮೇಲೂ ಯಾವಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಮೇಲ್ಗಡೆ ಆ ಒಂದು ಸ್ಕಿನ್ ಕಲರಲ್ಲೂ ಕೂಡ ಚೇಂಜಸ್ ಅನ್ನೋದು ನೋಡೋದಕ್ಕೆ ಶುರು ಆಗೋದು. ಸೊ ಆ ಒಂದು ಕಂಡೀಷನ್ನ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಕೂಡ ಕರಿತಾ ಇರ್ತೀವಿ. ಸೊ ಈ ಒಂದು ಕಂಡೀಷನಲ್ಲಿ ಸ್ಕಿನ್ ಕಲರ್ ಅನ್ನೋದು ಕಪ್ಪಗಾಗ್ತಾ ಬರ್ತಾ ಇರುತ್ತೆ. ಆ ಕಪ್ಪಗಾಗಿರೋ ಒಂದು ರೀಜನಲ್ಲಿ ಸೊ ನವೆ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ತುಂಬಾ ಡ್ರೈನೆಸ್ ಅನ್ನೋದು ಕಾಡೋಕ್ಕೆ ಶುರು ಆಗಿಬಿಡುತ್ತೆ.
ಅದರ ಜೊತೆಗೆ ಸ್ಕಿನ್ ಕೂಡ ಪೀಲ್ ಆಗೋದಕ್ಕೂ ಕೂಡ ಶುರು ಆಗ್ತಾ ಬರೋದು. ಈ ಥರ ಒಂದಿಷ್ಟು ಸಮಸ್ಯೆಗಳು ಸೊ ಹೋಗ್ತಾ ಹೋಗ್ತಾ ಕಾಯಿಲೆ ಬೆಳೀತಾ ಆದಷ್ಟು ಸಮಸ್ಯೆ ಎದುರಿಸೋದಕ್ಕೆ ಶುರು ಮಾಡ್ತಾ ಬರೋದು. ಅದು ಆದಮೇಲೂ ಇನ್ನೂ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಸೊ ಒಳಗಡೆ ಕಾಯಿಲೆ ಸೀವಿಯರ್ ಕಂಡೀಷನ್ಗೆ ರೀಚ್ ಆಗ್ತಾ ಇದೆ ಅಂದಾಗ ಏನಾಗ್ತಾ ಇದೆ, ಸ್ಲೋಲಿ ಆ ಒಂದು ಕಪ್ಪಗಾಗಿರೋ ರೀಜನಲ್ಲಿ ಅಲ್ಸರ್ಸ್ ಕೂಡ ಫಾರ್ಮ್ ಆಗುವಂಥದ್ದು, ಅಂದರೆ ಚಿಕ್ಕ ಚಿಕ್ಕ ಗಾಯಗಳು ಕೂಡ ಮೇಲ್ಗಡೆ ಕಾಡೋದಕ್ಕೆ ಶುರು ಆಗೋದು. ಇವಾಗ ಆ ಒಂದು ಗಾಯಗಳು ಬೆಳ್ಕೊಳ್ಳೋದಕ್ಕೆ ಶುರು ಆಗಿಬಿಡತ್ತೆ. ಆ ಬೆಳೆದಿರೋ ಕಂಡೀಷನಿಂದ ಸೊ ಪಸ್ ಅಥವಾ ಈ ಒಂದು ಕಿವ ಅನ್ನೋದು ಕೂಡ ಹೊರಗಡೆ ಬರೋದಕ್ಕೆ ಶುರು ಆಗ್ತಾ ಬರೋದು. ಸೊ ಈ ರೀತಿ ಹಂತ ಹಂತವಾಗಿ ಈ ಒಂದು ಕಾಯಿಲೆ ನೋವಿನ ಜೊತೆಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಅಲ್ಸರ್ಸ್ ಅನ್ನೋ ಒಂದು ಕಂಡೀಷನ್ಗೆ ರೀಚ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ವೆರಿಕೋಸ್ ವೇನ್ಸ್ನ ನಾವು ಡಿಫೈನ್ ಮಾಡಬೇಕಂದ್ರೆ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ಡು ಗಂಟು ಥರ ಫಾರ್ಮ್ ಆಗುವಂಥದ್ದು, ಸೊ ಆ ಒಂದು ಕಂಡೀಷನ್ನ ನಾವು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ಕರಿತಾ ಇದ್ದೀವಿ. ಸೊ ಈ ರೀತಿ ಒಂದು ಕಾಯಿಲೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇದಕ್ಕೆ ಆದ ಕಾರಣಗಳು ನಾವು ನೋಡ್ತಾ ಬಂದರೆ, ಸೊ ಕಾಯಿಲೆ ಅನ್ನೋದು ಜನ್ರಲಿ ಸೊ ಒಂದು ತೊಡೆ ಭಾಗದಲ್ಲಾಗಿರ್ಬೋದು ಅಥವಾ ಎರಡನೇದಾಗಿ ಈ ಒಂದು ಕಾಫ್ ಮಸಲ್ಸ್ ಅಥವಾ ಮೀನ್ ಕಂಡ ಭಾಗ ಅಂತ ಏನು ಹೇಳ್ತೀವಿ, ಸೊ ಈ ಎರಡು ರೀಜನಲ್ಲೇ ತುಂಬಾ ಕಾಮನ್ ಆಗಿ ಕಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಈ ಒಂದು ಕಾಯಿಲೆ ಬರ್ತಾ ಇದೆ ಅಂದರೆ ಜನ್ರಲಿ ಸೊ ಒಂದು ಏಜ್ ಪೀರಿಯಡ್ ಅನ್ನೋದು ನಾವು ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಏಜ್ ಆದೋರಲ್ಲಿ ಮಾತ್ರ ಈ ಒಂದು ಕಾಯಿಲೆ ಬರ್ತಾ ಇದೆ ಅಂತ ನೋಡ್ತಾ ಇದ್ವಿ. ಯಾಕಂದರೆ ಏಜ್ ಆಗ್ತಾ ಆಗ್ತಾ ಆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಕೂಡ ಕಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಯಾವಾಗ ಕಳೀತಾ ಇದೆ ಅದರ ಮುಖಾಂತರ ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಕಾಣಿಸೋದಕ್ಕೆ ಶುರು ಆಗೋದು. ಸೊ ಅದ್ರ ಮುಖಾಂತರ ಈ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ವಿ. ಆದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ 15 ವರ್ಷ ಆಗಿರ್ಬೋದು, 20 ವರ್ಷ, 30 ವರ್ಷ, ಈ ಒಂದು ಮಿಡ್ಲ್ ಏಜ್ರಲ್ಲೂ ಕೂಡ ಈ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ. ಸೊ ಅದರಲ್ಲೂ ಆನ್ ಎನ್ ಎವ್ರೇಜ್ ಪ್ರತಿ ವರ್ಷ ಈ ಒಂದು ಕಾಯಿಲೆಗೆ ಅರೌಂಡ್ 10-20% ಆಫ್ ಅಡಲ್ಟ್ಸ್ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಮೂಲ ಕಾರಣ ನೀವು ಹೇಳ್ತಾ ಇದ್ರಿ, ಸೊ ವರ್ಕ್ ಪ್ರೊಫೈಲ್ ಅನ್ನೋದು ಸೊ ಈ ಕಾಯಿಲೆಗೆ ಕಾರಣ ಆಗ್ತಾ ಇದೆ ಅಂತ. ಸೊ ನಿಜವಾಗ್ಲೂ ಯಾಕಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಪೋಶ್ಚರ್ ಆಗಿರ್ಬೋದು ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಪೋಶ್ಚರ್ ಅನ್ನೋದಾಗಿರ್ಬೋದು, ಅಂದರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಸೊ ಆ ಒಂದು ಕಂಡೀಷನಲ್ಲಿ ಸೊ ಆ ಒಂದು ರಕ್ತನಾಳದ ಮೇಲೆ ಕಂಟಿನ್ಯೂಸ್ ಆಗಿ ಪ್ರೆಷರ್ ಅನ್ನೋದು ಕೂಡ ಬೀಳ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ಪ್ರೆಷರಿಂದ ಏನಾಗ್ತಾ ಬರುತ್ತೆ, ಈ ಒಂದು ರಕ್ತನಾಳದ ಫಂಕ್ಷನ್ ನಾರ್ಮಲ್ ಆಗಿ ನಡಿಬೇಕು ಅಂದರೆ ಒಂದು ವ್ಯಾಲ್ಸ್ ಅಂತ ಹೇಳ್ತೀವಿ ಎಂಡಲ್ಲಿರುತ್ತೆ, ಅದನ್ನು ಕವಾಟಗಳಂತ ಕೂಡ ಕರಿತಾ ಇರ್ತೀವಿ, ಮತ್ತು ಮಧ್ಯಭಾಗದಲ್ಲಿ ಲೀಫ್ಲೆಟ್ಸ್ ಅಂತ ಒಂದಿಷ್ಟು ಸ್ಟ್ರಕ್ಚರ್ಸ್ಗಳು ಫಾರ್ಮ್ ಆಗಿರುತ್ತೆ. ಈ ಎರಡು ಪಾರ್ಟ್ಸ್ಗಳು ಕರೆಕ್ಟಾಗಿ ಫಂಕ್ಷನ್ ಆಗಬೇಕು ಅಂದರೆ ಅದ್ರ ಮೇಲೆ ಯಾವುದೇ ರೀತಿ ಒತ್ತಡ ಅನ್ನೋದು ಬೀಳದೇ ಇದ್ದಾಗ ಫಂಕ್ಷನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಆ ಒಂದು ಪ್ರೆಷರ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಅಂದಾಗ ಸೊ ಆಟೋಮೆಟಿಕಲಿ ಆ ರಕ್ತನಾಳದಲ್ಲಿರೋ ಲೀಫ್ಲೆಟ್ಸ್ ಆಗಿರ್ಬೋದು, ವಾಲ್ವ್ಸ್ಗಳಾಗಿರ್ಬೋದು, ಸ್ಲೋಲಿ ಅದ್ರ ಫಂಕ್ಷನ್ ಅನ್ನೋದು ಕಮ್ಮಿ ಆಗೋದಕ್ಕೆ ಶುರು ಆಗೋದು. ಅದ್ರ ಜೊತೆಗೆ ಎಷ್ಟೊಂದು ಪೇಷೆಂಟಲ್ಲಿ ನೋಡ್ತಾ ಇದ್ದೀವಿ ಲೀಫ್ಲೆಟ್ಸ್ಗಳು ಕಂಪ್ಲೀಟ್ ಡ್ಯಾಮೇಜ್ ಆಗಿರೋ ಸ್ಥಿತಿಯಲ್ಲೂ ಕೂಡ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ಥರ ಈ ಒಂದು ಕಾರಣಗಳ ಮುಖಾಂತರ ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಬರ್ಬೋದು. ಎರಡನೇದಾಗಿ ಬಂದುಬಿಟ್ಟು ಒಬಾಸಿಟಿ ಅಥವಾ ಓವರ್ ವೇಟ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಯಾಕಂದರೆ ಜನ್ರಲಿ ಈ ಒಂದು ಫಾಸ್ಟ್ ಜನ್ರೇಷನಲ್ಲಿ ಏನಾಗ್ತಾ ಇದೆ, ಫಾಸ್ಟ್ ಫುಡ್ ಅನ್ನೋದು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಸೊ ಈ ಒಂದು ಫುಡ್ಡಲ್ಲಿ ನಮ್ಮ ದೇಹಕ್ಕೆ ಏನು ನೀಡಿದೆ ಅದು ಫುಲ್ಫಿಲ್ ಆಗದೇ ಇದ್ದಾಗಲೂ ಕೂಡ ಈ ಥರ ಸಮಸ್ಯೆಗಳು ಎದುರಿಸೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ಒಂದು ಫಾಸ್ಟ್ ಫುಡ್ಡಲ್ಲಿ ಆದಷ್ಟು ನಾವು ನೋಡ್ತಾ ಇದ್ದೀವಿ ಜಂಕ್ ಫುಡ್ಸಲ್ಲಿ, ಈ ಒಂದು ಬೇಕರಿ ಐಟಮ್ಸಲ್ಲಿ ಆಗಿರ್ಬೋದು, ಈ ಕೊಬ್ಬಿನ ಅಂಶನೇ ಜಾಸ್ತಿ ಇದೆ ಅಂದಾಗ ಸೊ ದೇಹದ ತೂಕ ಅಂತೂ ಬೆಳೀತಾನೆ ಹೋಗುತ್ತೆ. ಯಾವಾಗ ಈ ಒಂದು ದೇಹದ ತೂಕ ಬೆಳೀತಾ ಹೋಗುತ್ತೆ ಆ ತೂಕ ಸೊ ಕಂಟಿನ್ಯೂಸ್ ಆಗಿ ಒತ್ತಡ ಅನ್ನೋದು ಬೀಳ್ತಾ ಇರೋದು ಈ ಒಂದು ಕಾಲುಗಳ ಮೇಲೆ. ಯಾಕಂದರೆ ದೇಹದ ತೂಕ ಎಲ್ಲನೂ ಸೊ ನಾವು ಅದು ವೇಟ್ ಅನ್ನೋದು ಬೀಳ್ತಾ ಇರೋದು ಈ ಕಾಲುಗಳ ಮೇಲೆ ಅಂದಾಗ ಅದ್ರ ಒಳಗಡೆ ಇರೋ ಈ ಒಂದು ರಕ್ತನಾಳದ ಮೇಲೂ ಕೂಡ ಇಂಡೈರೆಕ್ಟ್ಲಿ ಆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಒಬಾಸಿಟಿ ಇರೋ ಒಂದು ಕಂಡೀಷನಲ್ಲಿ ಹೇಳ್ತಾ ಇರ್ತೀವಿ, ಅರ್ಲಿಯರ್ ಏಜಲ್ಲೇ ಈ ಒಂದು ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆ ಆಗಿರ್ಬೋದು ಅಥವಾ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಆಗಿರ್ಬೋದು ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ ಅಂತ ತಿಳಿಸ್ಕೊಡ್ಬೋದು. ಅದಾದಮೇಲೆ ಮೂರನೇದಾಗಿ ನೋಡೋದಾಗಿದ್ರೆ ಸ್ಪೆಷಲಿ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲಿ ಜನ್ರಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲೂ ಕೂಡ ಈ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಈ ಒಂದು ಅನ್ವಾಂಟೆಡ್ ಪಿಲ್ಸ್ ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನೋದು ಸೊ ರಿಪೀಟೆಡಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಈ ಥರ ಸಮಸ್ಯೆಗಳು ಎದುರಿಸೋ ಚಾನ್ಸಸ್ ಇರುತ್ತೆ.
ಯಾಕಂದರೆ ಈ ಥರ ಒಂದು ಹಾರ್ಮೋನ್ಸ್ ಆರ್ಟಿಫಿಷಲಿ ನಾವು ದೇಹದಲ್ಲಿ ಹಾಕ್ತಾ ಇದ್ದೀವಿ ಅಂದಾಗ ಸೊ ಆ ಒಂದು ಟ್ಯಾಬ್ಲೆಟ್ಗಳ ಮುಖಾಂತರ ಈ ಒಂದು ರಕ್ತನಾಳದಲ್ಲಿರೋ ಲೀಫ್ಲೆಟ್ಸ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಆ ಥರ ಏನಾದರೂ ಮಾತ್ರೆಗಳನ್ನು ಯೂಸ್ ಮಾಡ್ತಾ ಇದ್ದಲ್ಲಿ ಅವಾಯ್ಡ್ ಮಾಡ್ತಾ ಬಂದಷ್ಟು ಒಳ್ಳೆಯದು ಅಂತ ಕೂಡ ತಿಳಿಸ್ಕೊಡ್ತಾ ಬರ್ಬೋದು. ಅದಾದಮೇಲೆ ಎನಿ ಆಕ್ಸಿಡೆಂಟಲ್ ಇಂಜುರೀಸ್, ಅಂದರೆ ಈಗ ಬೈಕಲ್ಲಿ ಹೋಗುವಾಗ ಅಥವಾ ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟಲ್ಲಿ ಏನಾದರೂ ಬಿದ್ದಿದ್ವಿ ಅಂದಾಗ ಒಳಪೆಟ್ಟಲ್ಲಿ ರಕ್ತನಾಳಕ್ಕೂ ಏನಾದರೂ ಇಫೆಕ್ಟ್ ಆಗಿದೆ, ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಈ ಥರ ಸಮಸ್ಯೆ ಎದುರಿಸೋ ಚಾನ್ಸಸ್ ಏನಾದರೂ ನೋಡ್ತಾ ಇದ್ದೀವಿ. ಸೊ ಇವೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆದರೆ ಥ್ರೂ ಫ್ಯಾಮಿಲಿ ಹಿಸ್ಟ್ರಿ ಇಂದ ಕೂಡ ಎಷ್ಟೋ ಜನ ಈ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತಂದಿಗಾಗಿರ್ಬೋದು ಆಲ್ರೆಡಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಅವ್ರ ಮುಖಾಂತರ ಮಕ್ಕಳಲ್ಲಿ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಈ ಥರ ಕಾಯಿಲೆಗಳು ತುಂಬಾ ಕಾಮನ್ ಆಗಿ ಬರ್ತಕ್ಕಂಥದ್ದು ಅನ್ನೋದು ಕೂಡ ತಿಳಿಸ್ಕೊಡ್ಬೋದು. ಸೊ ಇವೆಲ್ಲ ಕಾರಣಗಳ ಜೊತೆಗೆ ಸೊ ಜನರಲ್ಲಿ ಈ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅಂದರೆ ಸೊ ಅದ್ರ ಮುಖಾಂತರ ಸಮಸ್ಯೆಗಳು ಕೂಡ ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಆಪ್ರೇಷನ್ ಅನ್ನೋದು ಸೊ ಓನ್ಲಿ ಆನ್ ಆಪ್ಷನ್ ಅಂತ ಹೇಳ್ಬೋದು. ಹೋಮಿಯೋಪತಿಯಲ್ಲಿ ಆಪ್ರೇಷನ್ ಅನ್ನೋದು ಇಲ್ಲದೆ ಮೆಡಿಕೇಷನ್ ಮುಖಾಂತರನೇ ಈ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಆಪ್ರೇಷನಿಂದ ಮ್ಯಾಕ್ಸಿಮಮ್ ಆ ಒಂದು ಕ್ಲಾಟ್ಸ್ ಏನಾಗಿದೆ ಒಳಗಡೆ ಗಂಟೇನು ಫಾರ್ಮ್ ಆಗಿರುತ್ತೆ ಅದನ್ನು ಮಾತ್ರ ತೆಗೆದು ಹಾಕ್ಬೋದು, ಹೊರತಾಗಿ ರಕ್ತನಾಳದ ಫಂಕ್ಷನ್ ಅಂತೂ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕಂದರೆ ರಕ್ತನಾಳದ ಫಂಕ್ಷನ್ ಸರಿಪಡಿಸಬೇಕು ಅಂದರೆ ವಾಲ್ಸ್ಗಳ ಫಂಕ್ಷನ್ ಸರಿ ಹೊಂದಬೇಕು, ಅದರ ಜೊತೆಗೆ ಲೀಫ್ಲೆಟ್ಸ್ಗಳ ಫಂಕ್ಷನ್ ಕೂಡ ನಾರ್ಮಲ್ ಸ್ಥಿತಿಗೆ ಬರಬೇಕು. ಆ ಎರಡರ ಜೊತೆಗೆ ಇಂಡೈರೆಕ್ಟ್ಲಿ ಇನ್ನೊಂದು ಪಾರ್ಟ್ ಹೆಲ್ಪ್ ಮಾಡ್ತಾ ಇರೋದು ಈ ಒಂದು ಮೀನ್ಕಂಡ ಅಂತ ಹೇಳ್ತೀವಿ. ಜನರಲಿ ನಮ್ಮ ದೇಹದಲ್ಲಿ ಈ ಒಂದು ಹಾರ್ಟು ಸೊ ಮೇಲಿಂದ ಕೆಳಗಡೆಯಿಂದ ರಕ್ತ ಅನ್ನೋದು ಸಪ್ಲೈ ಮಾಡ್ತಾ ಇದೆ, ಅದೇ ಕೆಳಗೆ ಹೋಗಿರೋ ಅಶುದ್ಧವಾದ ರಕ್ತ ಮತ್ತೆ ಹಾರ್ಟಿಗೆ ಪಂಪ್ ಆಗಬೇಕು ಅಂದರೆ ಈ ಒಂದು ಮೀನ್ ಖಂಡದ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಸ್ಟ್ರೆಂಥನ್ ಇದೆ ಅಷ್ಟರ ಮಟ್ಟಿಗೆ ರಕ್ತ ಸಂಚಾರದಲ್ಲಿ ಕೂಡ ನಾರ್ಮಲ್ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾಕಂದರೆ ಈ ಒಂದು ಮೀನ್ ಖಂಡನ ನಾವು ಸೆಕೆಂಡ್ ಹಾರ್ಟ್ ಇನ್ ದ ಬಾಡಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ಜನರಲಿ ಈ ಒಂದು ಮೀನ್ ಖಂಡದಿಂದ ಆ ಒಂದು ರಕ್ತ ಅನ್ನೋದು ಮೇಲ್ಗಡೆ ಪಾಸ್ ಆಗ್ತಕ್ಕೆ ಮೇನ್ ಕಾರಣ ಏನಂದರೆ ಆ ಮೀನ್ ಖಂಡ ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ ಸೊ ರಕ್ತನಾಳದ ಮೇಲೆ ಒತ್ತಡದಿಂದ ಆ ಒಂದು ಬ್ಲಡ್ ಪಾಸ್ ಆಗೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ರೈಟ್ ಡಾಕ್ಟರ್, ಯಾವೆಲ್ಲ ಕಾರಣದಿಂದ ವೆರಿಕೋಸಿಸ್ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ತುಂಬ ಲಾಂಗ್ ಆಗಿ ಹೇಳಿದ್ರಿ, ತುಂಬ ಚೆನ್ನಾಗಿ ಹೇಳಿದ್ರಿ ಕೂಡ. ಇದರ ಜೊತೆಗೆ ಯಾವೆಲ್ಲ ಒಂದು ಕಾರಣಕ್ಕೆ ಒಂದು ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಯಾವೆಲ್ಲ ರೀತಿಯ ಗುಣಲಕ್ಷಣ ಇರುತ್ತೆ ಅದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ರಿ. ಈ ಒಂದು ಸಮಸ್ಯೆಗೆ ಹೋಮಿಯೋಪತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯ ಪರಿಹಾರವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನ ಪಡಿತೀನಿ. ಅದಕ್ಕೂ ಮೊದಲು ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಸಾಧಾರಣ ಎಸಿ ಕೊಡಕು ಸ್ವಿಚ್ ಟು ಹೈಯರ್, ಇದರ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ನೀಡುತ್ತೆ ಶುದ್ಧ ಗಾಳಿ, ನಿಮ್ಮ ನಿರ್ಸುತ್ತೆ ಹೆಲ್ದಿ, ತಂಪಾಗಿದೆ, ಚೆನ್ನಾಗೂ ಇದೆ. ಇನ್ಸ್ಪೈರ್ಡ್ ಲಿವಿಂಗ್. ಯಾಕೆ ಸಪ್ಪೆ ಸಪ್ಪೆ ಆಗಿದೆಯಾ? ಪೆಪ್ಸಿ ತರಲಿಲ್ವಾ? ಇದು ರಾಮ್ ರಾಜ್ ಜೆನೆಕ್ಸ್ ವೆಲ್ಕ್ರೋ ಧೋತಿ ಪಂಚೆಲಿ ವೆಲ್ಕ್ರೋನ ಅಂಟಿಸ್ಕೋ ಕಟ್ಕೋ ಜಾಲಿಯಾಗಿ ಅಂಟಿಸ್ಕೋ ರಾಮ್ ರಾಜ್ ಜೆನೆಕ್ಸ್ ವೆಲ್ಕ್ರೋ ಪಾಕೆಟ್ ಧೋತಿ. ಆಧಾರ್ ಮನ್ರೇಗಾಕ್ಕೆ ಸರಿಯಾದ ಗುರುತನ್ನು ಒದಗಿಸುತ್ತದೆ, ಪರಿಶ್ರಮದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ. ಆಯ್ತು, ನಿಮ್ಮ ಖಾತೆ ಈಗ ತೆರೆದಿದೆ. ಆಧಾರ್ ನಿಂದ ತೆರೆಯಿರಿ ನಿಮ್ಮ ಬ್ಯಾಂಕ್ ಖಾತೆ, ಅದಾಗುತ್ತೆ ನಿಮ್ಮ ಎಲ್ಲ ಸೌಲಭ್ಯಗಳ ಭಾಗ್ಯ ವಿಧಾತ. ತಗೊಳ್ಳಿ ಸರ್. ದೂರವನ್ನು ಅಳಿಸಿ ನಮ್ಮವರನ್ನು ಹತ್ತಿರ ತರುತ್ತದೆ. ಆಧಾರ್ ನಿಂದ ಮೊಬೈಲ್ ಕನೆಕ್ಷನ್ ಸುಲಭದಲ್ಲಿ ಸಿಗುತ್ತದೆ. ನಿಮ್ಮ ನಾಳೆಯನ್ನು ಉತ್ತಮವಾಗಿಸಲು ಇಂದೇ ವಿಭಿನ್ನ ಸೇವೆಗಳನ್ನು ಆಧಾರ್ ಮೂಲಕ ದೃಢಪಡಿಸಿ. ನನ್ನ ಆಧಾರ್ ನನ್ನ ಗುರುತು. ಇದು ಏನೋ ತರ್ಲೆ ನೋ ತರ್ಲೆ ಸುಮ್ನೆ ಕುಡಿಲೆ. ರಿಮ್ಸಿಮ್ ಜೀರಾ ಮಸಾಲಾ ಸೋಡಾ, ಇದರಲ್ಲದೆ ಜೀರಿಗೆಯ ಟ್ವಿಸ್ಟ್ ನೊಂದಿಗೆ ಸೋಡಾದ ಬ್ಲಾಸ್ಟ್. ರಿಮ್ಸಿಮ್, ನೋ ತರ್ಲೆ ಸುಮ್ನೆ ಕುಡಿಲೆ. Who's gonna bowl the final over? It's a tough call. It's gonna be Vijesh. ಏನಿ ಸುಮಿತ್ರ, ಇಷ್ಟು ಬೇಗ ಬಂದ್ಬಿಟ್ಟೆ? ನಮ್ಮನೆಲ್ಲೂ ಈಗ ಬೇಗ ಬೇಗ ಕೆಲಸ ಮುಗ್ದು ಹೋಗತ್ತೆ. ಅಮ್ಮ, ನಿಮಗೆ ಟೀ ಮಾಡ್ಲಾ?
ನಾನು ನಿಂಗೆ ಗ್ಯಾಸ್ ಹಚ್ಕೊಡ್ತೀನಿ. ಬೇಡ ಬೇಡ, ನಾನೇ ಹಚ್ಕೊತೀನಿ. ಗ್ಯಾಸ್ ಹಚ್ಚೋದೆಲ್ಲ ನೀನ್ ಎಲ್ಲಿಂದ ಕಲಿತೆ? ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆ ಫಲವಾಗಿ ನಮ್ಮನೆಯಲ್ಲೂ ಈಗ ಗ್ಯಾಸ್ ಕನೆಕ್ಷನ್ ಬಂದಿದೆ. ನಾನು ಕಲ್ತಿದ್ದೀನಿ, ನನ್ನ ಮಗಳಿಗೂ ಕಲ್ತಿದ್ದೀನಿ. ಬಹಳ ಬದಲಾವಣೆ ಆಗಿದೆ ನಿನ್ನಲ್ಲಿ. ಸೌಭಾಗ್ಯ ಯೋಜನೆಯಿಂದಾಗಿ ನಮ್ಮನೆಗೂ ಕರೆಂಟು, ಎಲ್ಇಡಿ ಲೈಟು ಎಲ್ಲ ಬಂದಿದೆ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೇ ನನ್ನ ಮಗಳ ಹೆಸರಿನಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಿದ್ರು. ನನ್ನ ಮಗಳು DC ಅಥವಾ SP ಆಗೋ ಕನ್ಸು ನನ್ಸಾಗುತ್ತೆ. ಉಜ್ವಲ ನಮ್ಮ ಸ್ವಾಸ್ಥ್ಯಕ್ಕಾದ್ರೆ ಸೌಭಾಗ್ಯ ನಮ್ಮ ಪಾಲಿನ ಬೆಳಕು. ಈಗ ನನ್ನ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ನನ್ನ ಮಗಳ ಹತ್ರ 4 ಅಕ್ಷರ ಕಲಿತಿದ್ದೀನಿ. ಇದಕ್ಕೆ BJPಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸರ್ಕಾರ ಬದಲಿಸಿ, BJP ಗೆಲ್ಲಿಸಿ. ಬ್ರೇಕ್ನ ನಂತರ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಆಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾ ಇದ್ರಿ, ಈ ಸರ್ಜರಿ ಅನ್ನೋದು ಫಸ್ಟ್ ಆಪ್ಷನ್ ಇದ್ರೂ ಕೂಡ ವೆರಿಕೋಸ್ ವೇನ್ಸ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಯಲ್ಲಿ ಬೆಸ್ಟ್ ಆಪ್ಷನ್ ಆಗಿರಲ್ಲ ಅಂತ. ಯಾಕೆಂತಂದ್ರೆ ಎಷ್ಟೋ ಜನ ಈ ಸರ್ಜರಿ ಮಾಡಿಸ್ಕೊಂಡವರು ಕೂಡ ರಿಬೌನ್ಸ್ ಆಗುತ್ತೆ, ರಿಕರ್ ಆಗುತ್ತೆ ಅಂತ ಕಂಪ್ಲೇಂಟನ್ನು ಆಗಾಗ ಹೇಳ್ತಾ ಇರ್ತಾರೆ. ಹಾಗಾದರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಹೋಮಿಯೋಪತಿಯನ್ನು ನಂಬಬಹುದಾ? ನಿಶ್ವಾಗ್ಲೂ. ಯಾಕಂದರೆ ಈಗ ಸರ್ಜರಿಯಲ್ಲಿ ನಾನು ಹೇಳ್ತಾ ಇದ್ದೆ, ಮ್ಯಾಕ್ಸಿಮಮ್ ಮೇಲ್ಗಡೆ ಏನು ಕ್ಲಾಟ್ಸ್ಗಳು ಕಾಣಿಸ್ತಾ ಇದೆ, ಸೊ ಅದನ್ನು ಮಾತ್ರ ತೆಗೆದುಹಾಕ್ಬೋದು ಹೊರತಾಗಿ ಸಾ ಒಂದು ರಕ್ತನಾಳದ ಫಂಕ್ಷನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಸರಿಪಡಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಜನರಲಿ ಹೋಮಿಯೋಪತಿಲಿ ನಾವಿಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಸೊ ಓನ್ಲಿ ಕ್ಲಾಟ್ಸ್ಗಳನ್ನು ಕರ್ಗಿಸೋದು ಮಾತ್ರ ಇಂಪಾರ್ಟೆಂಟ್ ಅಂತಲ್ಲ. ಸೊ ಮೇನ್ಲಿ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅದರಿಂದ ಬರ್ತಕ್ಕಂಥ ಕಾಂಪ್ಲಿಕೇಷನ್ಸ್ ಏನೇನಿದೆ ಈಗ ನಾನು ಹೇಳ್ತಾ ಇದ್ದೆ. ಸೊ ಕಾಲಲ್ಲಿ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು, ಕಾಲಲ್ಲಿ ಊತ ಬರ್ತಾ ಇದೆ, ನಿಶಕ್ತಿ ಜಾಸ್ತಿ ಆಗ್ತಾ ಇದೆ, ಸ್ಕಿನ್ ಕಲರ್ ಅನ್ನೋದು ಕಪ್ಪಗಾಗ್ತಾ ಇದೆ, ಎಲ್ಲೆಲ್ಲಿ ಸ್ಕಿನ್ ಕಲರ್ ಕಪ್ಪಗಾಗ್ತಾ ಇರುತ್ತೆ ಆ ರೀಜನಲ್ಲಿ ನವೆ ಹುಟ್ಕೊಳ್ಳೋದಾಗಿರ್ಬೋದು, ಸ್ಕಿನ್ ಅನ್ನೋದು ಡ್ರೈ ಆಗ್ತಾ ಇರುತ್ತೆ, ಸ್ಕಿನ್ ಅನ್ನೋದು ಪೀಲ್ ಆಗ್ತಾ ಬರೋದಾಗಿರ್ಬೋದು, ಈ ಒಂದು ಅಲ್ಸರೇಷನ್ ಫಾರ್ಮೇಷನ್ ಅನ್ನೋದಾಗಿರ್ಬೋದು, ಸೊ ಇಷ್ಟೆಲ್ಲ ಒಂದು ಕಾಂಪ್ಲಿಕೇಷನ್ಸ್ ಏನು ಬರ್ತಾ ಇದೆ, ಸೊ ಅದನ್ನು ತಡೆ ಹಿಡಿಬೇಕು ಅಂದರೆ ರಕ್ತ ಸಂಚಾರನ ಸರಿಪಡಿಸೋ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಮೇನ್ಲಿ ಆ ಒಂದು ರಕ್ತನಾಳದ ಫಂಕ್ಷನ್ ಇನಿಷಿಯಲಿ ನಾವು ಸರಿಪಡಿಸೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರೋದು. ಸೊ ಹಾಗಾಗಿ ಆ ಒಂದು ಸಿಂಪ್ಟಮ್ಸ್ ಏನು ಅವರಿಗೆ ಮೇಲ್ಗಡೆ ಕಾಣಿಸ್ತಾ ಇದೆ ಅದರಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೂ ಕೂಡ ಎಷ್ಟೋ ಜನರಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ, ಅದು ಕೂಡ ಆಪರೇಷನ್ ಇಲ್ಲದೆ ಮೆಡಿಕೇಷನ್ ಮುಖಾಂತರನೇ. ನಾವೇನು ಮೆಡಿಕೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಸೊ ಆ ಒಂದು ಮೆಡಿಸಿನಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಆ್ಯಂಟಿಬಯೋಟಿಕ್ಸ್ ಅನ್ನೋದಾಗಿರ್ಬೋದು ಅಥವಾ ಸ್ಟಿರಾಯ್ಡ್ಸ್ ಅನ್ನೋದಾಗಿರ್ಬೋದು ಈ ಥರ ಯಾವುದೇ ರೀತಿ ಮೆಡಿಕೇಷನ್ ಅದು ಯೂಸ್ ಮಾಡಿದೆ, ಸೊ ನ್ಯಾಚುರಲ್ ಮೆಡಿಕೇಷನಿಂದನೇ 1% ಸೈಡ್ ಇಫೆಕ್ಟ್ ಅನ್ನೋದು ಇಲ್ಲದೇ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಯಾಕಂದರೆ ಅದರಲ್ಲೂ ಈ ಒಂದು ಕಾಯಿಲೆ ಏನಿದೆ, ಸೊ ಮೇಲ್ಗಡೆ ಗಂಟು ಥರ ಫಾರ್ಮ್ ಆಗಿರೋ ಒಂದು ಇನಿಷಿಯಲ್ ಪೀರಿಯಡಲ್ಲಿ ಸೊ ಇಟ್ ಲಾಸ್ಟ್ ಕಾಲೇ ತೆಗೆದಾಕ್ಬೇಕಾ ಅನ್ನೋ ಸ್ಥಿತಿಗೆ ರೀಚ್ ಆಗ್ತಾ ಇದೆ. ಸೊ ಹಾಗಾಗಿ ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಾಂಪ್ಲಿಕೇಷನ್ಸ್ ವೈಸ್, ಏನು ಸಿಮ್ಟಮೆಟಿಕಲಿ ಅವ್ರು ಸಫರ್ ಆಗ್ತಾ ಇದ್ದಾರೆ ಆ ಸಿಮ್ಟಮ್ಸ್ನ ತಡೆ ಹಿಡಿಯೋದು, ಪ್ಲಸ್ ಆ ಒಂದು ಸಿಮ್ಟಮ್ಸಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ಹೆಲ್ಪ್ ಮಾಡಬೇಕು ಅಂದಲ್ಲಿ ಈಗ ಎಷ್ಟೋ ಜನ ಹೋಮಿಯೋಪತಿ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ, ಸೊ ಅದರಲ್ಲೂ ಫೇಲ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಬೇರೆ ಹೋಮಿಯೋಪತಿಯಲ್ಲಿ ಹೋಗಿದ್ದೆ, ನಾನು ತೊಗೊಂಡಿದ್ದೆ ಆದರೂ ವಾಸಿ ಆಗಲಿಲ್ಲ, ಈ ಥರ ಎಷ್ಟೋ ಜನ ಪೇಷಂಟ್ ಕೂಡ ಬರ್ತಾಯಿರ್ತಾರೆ. ಯಾಕಾಗುತ್ತೆ ಈ ರೀತಿ ಅಂದರೆ ಮೇನ್ಲಿ ಮೇಲ್ಗಡೆ ಓನ್ಲಿ ಸಿಮ್ಟಮ್ಸ್ ಏನು ಕಾಣ್ತಾ ಇದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ. ಸೊ ಇಲ್ಲಿ ಹೋಮಿಯೋಪತಿಕಲಿ ನಾವು ಒಂದು ಕಂಪ್ಲೀಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು ಅಂದರೆ ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಇಂಡಿವಿಜುವಲ್ ಈಗ ಪರ್ಸನ್ ವೈಸ್ ನಾವು ಟ್ರೀಟ್ ಮಾಡ್ತಾ ಬಂದಲ್ಲೇ ಸೊ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರ್ಬೋದು. ಯಾಕಂದರೆ ಒಬ್ಬರಿದ್ದಂಗೆ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಸೊ ಅವರಿಗೆ ಯಾವ ರೀತಿ ಮೆಡಿಕೇಶನ್ ಸೂಟ್ ಆಗುತ್ತೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ತಿಳಿಸ್ಬೋದು. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ಬರು ಕಾಲರ್ ಹಿಡಿದಿದ್ದಾರೆ, ಸುನಿಲ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಸುನಿಲ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಬೋದು. ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿಪ್ಪ, ಏನು ಸಮಸ್ಯೆ ಆಗಿತ್ತು? ಸರ್, ಆಕ್ಚುಲಿ ನನಗೆ ಆಲ್ಮೋಸ್ಟ್ ಈಗ 2009 DVT ಇದೆ ಸರ್. ಓಕೆ. ಹಾಂ ಹಾಂ ಹಾಂ. ಸೊ ಆಕ್ಚುಲಿ ಡಯಾಗ್ನೋಸ್ ಆಗಿದ್ದು 2010. ಓಕೆ. ಇಪ್ಪ ಆಮೇಲೆ ಅದು ಬರ್ಬರ್ತಾ ಅದು ಸ್ಟಾಕಿಂಗ್ಸು ಆಮೇಲೆ ವಾರ್ಫ್ ಗುಳಿಗೆ ತೊಗೊಂತಾ ಅಂದ್ರು ತೊಗೊಂತಾ ಇದ್ದೆ. ಹಾಂ ಹಾಂ. ಈಗ ಏನಾಗಿದೆ, ಪಾದದ ಕೆಳಗಡೆ ಎಲ್ಲ ಕರ್ರಗಾಗಿಬಿಟ್ಟಿದೆ ಸರ್ ಅದು ಸ್ಕಿನ್ನು. ನಿಶ್ವಾಗ್ಲೂ. ಯಾಕಂದ್ರೆ ಸೊ ಕಾಯಿಲೆ ಅನ್ನೋದು ಒಳಗಡೆನೆ ಬೆಳೀತಾ ಇದೆ, ಹಾಗಾಗಿ ಸ್ಕಿನ್ ಕಲರ್ ಕೂಡ ಕಪ್ಪಗೆ ಆಗ್ತಾ ಇರೋದು. ಓಕೆನಾ. ಸೊ ಮತ್ತೆ ಬೇರೆ ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಈಗ ಸಮ್ಮರ್ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಬಾವು ಜಾಸ್ತಿ ಬರೋದು. ಓಕೆ. ಆಮೇಲೆ ಕಾಲ್ ಜಾಸ್ತಿ ನಂಗೆ 10-20 meters ಮಟ್ಟ ಜಾಸ್ತಿ ಅಡ್ಡಾಡಕ್ ಆಗಲ್ಲ. ಓಹೋ. ಓಕೆ. ಸೊ ಏನಾದ್ರೂ ಚಿಕಿತ್ಸೆ ತಗೋತಾ ಇದೀರಾ ಈಗ?
ಎಂಟು ವರ್ಷ ಆಗಿದೆ ಈಗ ಸಮಸ್ಯೆ ಅನ್ನೋದು ಕಾಣಿಸ್ತಾ ಬಂದ್ಬಿಟ್ಟು. ಈಗ ಸ್ಟಾಕಿಂಗ್ಸ್ ಇಂದ ನೋಡಿಪ್ಪ, ಮ್ಯಾಕ್ಸಿಮಮ್ ನೀವೊಂದು ಕೆಲ್ಸಕ್ಕೆ ಹೋದಾಗ ಆ ಒಂದು ರಕ್ತನಾಳಕ್ಕೆ ಏನಾದರೂ ಶಾರ್ಪ್ ಇನ್ಸ್ಟ್ರೂಮೆಂಟ್ ಏನಾದರೂ ಟಚ್ ಆದರೆ ಅದು ಪಂಕ್ಚರ್ ಆಗೋ ಚಾನ್ಸಸ್ ಇರುತ್ತೆ, ಅದ್ರ ಮುಖಾಂತರ ಬ್ಲಡ್ ಹೊರಗಡೆ ಊಸ್ ಔಟ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಂಡೀಷನಲ್ಲಿ ಈ ಸ್ಟಾಕಿಂಗ್ಸ್ ಏನಿದೆ ಸೊ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಕೆಲಸದ ಸಮಯದಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು, ಕಾಯಿಲೆನ ಒಂದರ ಮಟ್ಟಿಗೆ ಸ್ವಲ್ಪ ಹಂತದವರೆಗೂ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಆದರೆ ಒಳಗಡೆ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನು ಆಗ್ತಾ ಇಲ್ಲ, ರಕ್ತನಾಳದ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ, ಅದನ್ನಂತೂ ನೀವು ಮೆಡಿಕೇಷನಿಂದ ಸರಿಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಸ್ಕಿನ್ ಕಲರ್ ಕಪ್ಪಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಕಾಲಲ್ಲಿ ಊತನೂ ಬರ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡೋಕ್ಕಾಗ್ತಿಲ್ಲ. ಸೊ ಈ ಎಲ್ಲ ಸಮಸ್ಯೆಗಳು ಯಾವಾಗ ಬರೋಕ್ಕೆ ಶುರು ಆಗುತ್ತೆ ಅಂದರೆ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ. ಯಾಕಂದರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಆಗಿರ್ಬೋದು ಆ್ಯಕ್ಟಿವ್ ಆಗಿ ಅದು ಫಂಕ್ಷನ್ ಆಗಬೇಕು ಅಂದರೆ ಅಲ್ಲಿ ರಕ್ತ ಸಂಚಾರ ಅನ್ನೋದು ಇರಲೇಬೇಕು. ಯಾವಾಗ ಆ ಒಂದು ರಕ್ತ ಸಂಚಾರನೇ ಅಲ್ಲಿ ಆಗ್ತಾ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಆ ಒಂದು ಪಾರ್ಟ್ನ ಫಂಕ್ಷನ್ ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗೋದಕ್ಕೆ ಶುರು ಆಗೋದಪ್ಪ. ಸೊ ಹಾಗಾಗಿ ಮೇಲ್ಗಡೆ ಆ ಥರ ಸಮಸ್ಯೆಗಳು ಎದುರಿಸೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಸೊ ಚಿಕಿತ್ಸೆ ಅನ್ನೋದಿದೆ, ಆ ಸಿಂಪ್ಟಮ್ಸ್ ಏನು ಬರ್ತಾ ಇದೆ ಅದನ್ನು ಸರಿಪಡಿಸೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ನಿಮ್ಮ ಆ ಒಂದು ಸಮಸ್ಯೆ ಈಗ ಯಾವ ಸ್ಟೇಜಲ್ಲಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಸೊ ಥ್ರೂ ಎಕ್ಸಾಮಿನೇಷನ್ ನಾವು ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ. ಥ್ಯಾಂಕ್ ಯು ಸುನಿಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ತುಮಕೂರಿಂದ ಮುರಳಿ ಕೃಷ್ಣ ಕರೆ ಮಾಡಿದ್ದಾರೆ. ಮುರಳಿ ಕೃಷ್ಣ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿಪ್ಪ, ಏನು ಸಮಸ್ಯೆ ಆಗಿತ್ತು? ಅದೇ ನಿಮ್ದು ಟಿವಿನಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೆ ಸರ್, ಈಗ ಅದು ಸಿಂಪ್ಟಮ್ಸ್ ತೋರಿಸ್ತಾ ಇದ್ದೀರಲ್ಲ, ಆ ತರದ್ದು ನಿಮ್ದು ಎರಡು ಕಾಲಲ್ಲೂ ಬರೀ ಕೆಂಪು ಸ್ವಲ್ಪ ಇದು ಅದೇ ರಕ್ತನಾಳಗಳು ಈ ತರ ಆಗಿರೋದು ಕಾಣಿಸ್ತಾ ಇದೆ. ಎರಡ್ಗಡೆ ಮೇನ್ ಕಂಡದ ಮೇಲೂ ಇದೆ, ಬಲಗಡೆ ಏನು ಇಲ್ಲ, ತೊಡೆ ಭಾಗದಲ್ಲಿ ಮಾತ್ರ ಇದೆ, ಎಡಗಡೆ ಮೀನ್ ಕಂಠದಲ್ಲೂ ಇದೆ, ಉಬ್ಬಿಲ್ಲ, ಅದು ಬರೀ ಪ್ರಾಥಮಿಕ ಲಕ್ಷಣ ಇದೆಯಲ್ಲ ಆತರ ಕಾಣಿಸ್ತಾ ಇದೆ. ಓಕೆ, ಇವಾಗ ನೀವು ತೋರ್ತಾ ಇದಾರಲ್ಲ ಟಿವಿಲಿ ಆತರ ಕಾಣಿಸ್ತಾ ಇದೆ. ನಿಶ್ವಾಗ್ಲಪ್ಪ. ಸೊ ಅದರಿಂದ ಮೇಲ್ಗಡೆ ಇನ್ನೂ ಸಮಸ್ಯೆ ಅಂತೂ ಯಾವ್ದೇ ರೀತಿ ಕಾಣ್ತಾ ಇಲ್ಲಲ್ವಾ? ಏನು ಕಾಣ್ತಾ ಇಲ್ಲ, ನಂಗೆ ಸ್ವಲ್ಪ ಮಂಡಿ ನೋವುಗಳು ಬರ್ತಾ ಇರುತ್ತೆ, ನನಗೆ 62 ವರ್ಷ ಇವಾಗ. ಓಕೆ, ಓಕೆ, ಏನಿಲ್ಲ ಸರ್ ಸಮಸ್ಯೆ. ಓಕೆ, ತೊಂದರೆ ಇಲ್ಲ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಈ ಒಂದು ಕಂಡೀಷನಲ್ಲಿ ಎಷ್ಟೋ ಜನ ಬರ್ತಾ ಇದ್ದಾರೆ ಕ್ಲಿನಿಕ್ ಕೂಡ. ಸೊ ಈ ಒಂದು ಕಂಡೀಷನಲ್ಲಿ ಬಂದಾಗ ನಾವು ಕಾಂಪ್ಲಿಕೇಶನ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ ಇಪ್ಪ ಹೋಮಿಯೋಪತಿ ಮೆಡಿಕೇಷನಿಂದ. ಯಾಕಂದರೆ ಇಷ್ಟಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ, ಈ ಒಂದು ವೆರಿಕೋಸ್ ಎಕ್ಸಿಮಾ ಆಗಿರ್ಬೋದು ಅಥವಾ ವೆರಿಕೋಸ್ ಅಲ್ಸರ್ಸ್ ಅನ್ನೋದಾಗಿರ್ಬೋದು, ಇವೆಲ್ಲ ಯಾವಾಗ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಗ್ರೇಡಿಗೆ ರೀಚ್ ಆದಾಗ ಕಾಡ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು. ಸೊ ಆ ಥರ ಒಂದು ಕಾಂಪ್ಲಿಕೇಶನ್ಸ್ ಏನು ಈ ಕಾಯಿಲೆಯಿಂದ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಲ್ಲಿ ಹೋಮಿಯೋಪತಿ ಮೆಡಿಕೇಷನ್ ಹೆಲ್ಪ್ ಮಾಡ್ತಾ ಇದೆ. ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ನಿಮ್ಮ ಆ ಒಂದು ಸಮಸ್ಯೆ ಎಕ್ಸಾಮಿನೇಷನ್ ಮುಖಾಂತರ ಈಗ ಎಷ್ಟು ಮಟ್ಟಿಗೆ ಒಳಗಡೆ ಅದು ಬೆಳ್ಕೊಂಡಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಆಗತ್ತೆ ಇದೆ, ಎಷ್ಟು ಸಮಯ ಬೇಕಾಗತ್ತೆ, ಈ ಎಲ್ಲದರದ್ದು ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಪ್ರೊವೈಡ್ ಮಾಡೋದ್ರಲ್ಲಿ ನಮ್ಮ ಹೋಮಿಯೋಪತಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ. ಥ್ಯಾಂಕ್ ಯು ಮುರಳಿ ಕೃಷ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ನಿಮಗೆ ಸಹ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಇವೆ ಅಂತಾದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಹೇಗಿದೆ? ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ ಮತ್ತು ಶಿವಮೊಗ್ಗ. ದೂರವಾಣಿ ಸಂಖ್ಯೆ 1800-103-9978 ಅಥವಾ 0804666-4777. ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.